ಯೋಗ ನರಸಿಂಹ ಸ್ವಾಮಿ ದೇವರಾಯನ ದುರ್ಗ ಅಲ್ಲ ಅದು ಯೋಗ ನರಸಿಂಹ ಸ್ವಾಮಿ ಭೋಗಲಕ್ಷ್ಮಿ ದೇವರಾಯನ ದುರ್ಗ ಕರಿಗಿರಿ ಕ್ಷೇತ್ರ ನಮಸ್ಕಾರ ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ಭೋಗ ನರಸಿಂಹ ದೇವಸ್ಥಾನಕ್ಕೆ. ನೋಡಿ ವ್ಯೂಸ್ ಹಿಂಗಿದೆ, ಹಿಂದ್ಗಡೆ ನೋಡಿ ಬೆಟ್ಟ, ದೊಡ್ಡ ಬೆಟ್ಟ ಇದೆ. ಸೊ ಈಗ ನಾವು ಭೋಗ ನರಸಿಂಹ ನಾವು ಹೋಗ್ಬೇಕಿರೋದು ಯೋಗ ನರಸಿಂಹ ಆ ಬೆಟ್ಟಿನಲ್ಲಿ ಹೋಗ್ಬೇಕು. ಇದೇ ರೋಡಲ್ಲಿ ಹೋಗ್ಬೇಕು. ಚಿಕ್ಕದೊಂದು
ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಪೂಜೆ ಆಯಿತು ಮತ್ತು ದರ್ಶನವೂ ಆಯಿತು. ಮತ್ತು ಅಲ್ಲಿ ಮೂಲ ದೇವಸ್ಥಾನ ಅದನ್ನು ನಾನು ತೋರಿಸ್ತಾ ಇರೋದು ನಿಮಗೆ. ಅಲ್ಲಿ ಕಮಲಮ್ಮನವ್ರು ಅಂತ ಅವರು ಒಂದು ಸ್ಥಾಪನೆಯಾದ ಈ ದೇವಸ್ಥಾನ ಅಂದರೆ ಅವ್ರ ಕನಸಲ್ಲಿ ಬಂದಂಥ ದೇವಿ ಆರಾಧಿಸ್ತ ಕೇಳಿದ್ದಂತೆ ಅಂತ ಒಂದು ಕಥೆ ಹೇಳ್ತಾರೆ. ಅದು ಎದುರುಗಡೆ ನನಗೆ ಕಮಾನ್ ಕಾಣಿಸ್ತಾ ಇದೆ ಅನ್ಸ್ಕೊತೀನಿ. ನಮಗೆ ಕಮಾನ್ ಕಾಣಿಸ್ತಾ ಇರೋದು ಅದು ಅವರ ಮನೆಯೇ ದೇ ಅವ್ರನ್ನ ಸಮಾಧಿ ಮಾಡಿದ್ದಾರೆ. ಅದನ್ನೇ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅವರು ಸ್ಥಾಪನೆ ಮಾಡಿದಂಥದ್ದು ಈ ಗೊರವನಹಳ್ಳಿ ಈಗ ತುಂಬಾ ಪ್ರಸಿದ್ಧಿ ಪಡೆದಿದೆ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಿಂದಲೂ ಜನಗಳು ಕೂಡ ಬರ್ತಾಯಿದ್ದಾರೆ. ಪ್ರತಿ ವರ್ಷವೂ ಇಲ್ಲಿ ವಿಸಿಟ್ ಕೊಡ್ತಾ ಇರ್ತೀವಿ. ಇವಾಗ ಭಾನುವಾರ ಆಗಿರೋದ್ರಿಂದ ತುಂಬ ಕಮ್ಮಿ ಜನ ಇದ್ದಾರೆ. ಸೊ ನೆಕ್ಸ್ಟ್ ವೀಕಿಂದ ಭಾನುವಾರ ಆಯಿತು ಸೋಮವಾರ ಮಂಗಳವಾರ ಅಥವಾ ಶುಕ್ರವಾರ ಶನಿವಾರ ಭಾನುವಾರ ದಿವಸ ತುಂಬಾ ಜನ ಇರ್ತಾರೆ. ನೀವು ಅವಾಗ ನೋಡಿದ್ರೆ ತುಂಬಾ ಕ್ರೌಡ್ ಇರ್ತೈತೆ, ದರ್ಶನ ತುಂಬಾ ಕಷ್ಟ ಆಗುತ್ತೆ ನೋಡಲಿಕ್ಕೆ, ತುಂಬಾ ಕ್ಯೂ ಇರ್ತೈತೆ. ಸೊ ನಮಗೆ ಇವತ್ತು ಬೇಗನೆ ದರ್ಶನ ಸಿಕ್ತು. ಸೀತಾಫಲ ಸೀತಾಫಲ ಕರೆಕ್ಟ್.